ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಿಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಇದು ಸಾರಿ ಪೇಟಿಕೋ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಬೇರೆ ವೀಡಿಯೋದಲ್ಲಿ ಬರುತ್ತೆ ನಿಮಗೆ ಸಿಗುತ್ತೆ ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇರುವಂಥದ್ದು ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇದು ಎಲ್ಲಾಸ್ಟಿಕ್ಕು ಸೊಂಟದ ಸುತ್ತಳತೆ ಎಷ್ಟು ಬೇಕೋ ಅಷ್ಟನ್ನು ಎಲ್ಲಾ ಸ್ಟಿಕ್ ತೊಗೋಬೇಕಾಗುತ್ತೆ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ಲೆಗಿನ್ಸ್ ಥರ ಪ್ಯಾಂಟು ಬೇಕಂತೆ ಇದು ರೆಡಿಮೇಡ್ ಇದನ್ನು ಮೆಜರ್ಮೆಂಟು ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಬಂದು ನಾನು ಉದ್ದ ಮತ್ತು ಸೊಂಟದ ಸುತ್ತಳತೆ ಇಷ್ಟೇ ತಗೊಳ್ಳುವಂಥದ್ದು ಮಿಕ್ಕಿದೆಲ್ಲ ಫಾರ್ಮಲ್ ಪ್ರಕಾರನೇ ಸ್ಟಿಚ್ ಮಾಡ್ತೀನಿ ತುಂಬ ಸಿಂಪಲ್ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಉದ್ದ ಮತ್ತು ಸೊಂಟದ ಸುತ್ತಾಳುತ್ತೆ ಎರಡು ಸಿಕ್ರೆ ಸಾಕು ನಮಗೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನಿಮಗೊಂದು ಐಡಿಯಾ ಬರಲಿ ಅಂತ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಫ್ಯಾಬ್ರಿಕ್ ನೋಡಿ ಯಾವ ರೀತಿ ಇತ್ತು ಅಡ್ಡ ಫೋಲ್ಡ್ ಮಾಡಿದ್ರಲ್ವ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಉದ್ದ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಅಡ್ಡನೂ ಉದ್ದನೂ ನಿಮಗೆ ಹೇಗೆ ಬೇಕು ಹಾಗೆ ತಿಳ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಇವಾಗ ಉದ್ದ ಮೆಜರ್ಮೆಂಟ್ ಮಾಡ್ಕೋಬೇಕು ಉದ್ದ ಬಂದು ಕೆಳಗಡೆ ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರಲ್ವ ಕೆಳಗಡೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇರಬೇಕು ಒಂದೂವರೆ ಅಥವಾ ಎರಡು ಇಂಚು ಮೇಲೆ ಸಹ ಒಂದೂವರೆ ಅಥವಾ ಎರಡು ಇಂಚು ಎಕ್ಸ್ಟ್ರಾ ಇರಬೇಕು ಟೋಟಲಿ ನಾಲ್ಕು ಇಂಚು ಅಂದ್ಕೊಳ್ಳಿ ನಾಲ್ಕು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಇಲ್ಲಿ ನಾಲ್ಕು ಇಂಚ್ ಬಟ್ಟೆ ಎಕ್ಸ್ಟ್ರಾ ಇರಲಿಲ್ಲ ನಾನು ಮೇಲೆ ಎಲ್ಲ ಸ್ಟಿಕ್ ಏನು ಹಾಕ್ತೀನಿ ಅಲ್ವಾ ಅಲ್ಲಿ ಪಟ್ಟಿ ಕೊಟ್ಟಿದ್ದೀನಿ ಹೇಗೆ ಪಟ್ಟಿ ಕೊಡೋದು ಅನ್ನೋದು ಕೂಡ ನಿಮ್ಮ ಜೊತೆ ಸೇವ್ ಮಾಡ್ತೀನಿ ಈಗ ನೋಡಿ ಮೆಜರ್ಮೆಂಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಬಟ್ ಕ್ಯಾಪ್ಚರ್ ಆಗಿಲ್ಲ ಫುಲ್ಲು ಲಾಂಗ್ ಆಗುತ್ತಲ್ವಾ ಹಾಗಾಗಿ ಉದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಪಟ್ಟಿ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮೊದಲಿಗೆ ಕೆಳಗಡೆ ಒಂದೂವರೆ ಇಂಚು ಇದು ಪಟ್ಟಿ ಫೋಲ್ಡ್ ಮಾಡಬೇಕಲ್ವಾ ಅದಕ್ಕೆ ಮಾರ್ಕ್ ಹಾಕೊಂಡ್ಬಿಡ್ತೀನಿ ಅದಾದ ನಂತರ ಕಾಲು ಸುತ್ತಳತೆ ನೀವು ಚಿಕ್ಕವ್ರಿಗೇನಾದರೂ ಸ್ಟಿಚ್ ಮಾಡ್ತಿದ್ರೆ ಕಾಲು ಸುತ್ತಳತೆ ಒಂದು ಐದುವರೆ ಹಾರ ಹಾಕ್ಕೊಳ್ಳಿ ಇಲ್ಲಿ ನಾನು ಆರೂವರೆ ಆರು ಮುಕ್ಕಾಲು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಇಂಚ್ ಎಕ್ಸ್ಟ್ರಾ ಏಳು ಮುಕ್ಕಾಲು ಅಂದರೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಬೇಕು ಅಂತ ಹೇಳಿದ್ರಲ್ವ ಹಾಗಾಗಿ ಲೂಸು ಸ್ಟಿಚ್ ಮಾಡೋದಾದರೆ ನೀವು ಏಳು ಇಂಚೆ ಹಾಕ್ಕೋಬೋದು ಡೈರೆಕ್ಟಾಗಿ ಏಳು ಎಂಟು ಅವರು ಹೇಗಿರ್ತಾರೋ ಹಾಗೆ ನೋಡಿಬಿಟ್ಟು ಆಮೇಲೆ ಈಗ ನೋಡಿ ಫೋಲ್ಡ್ ಮಾಡ್ತಾ ಬರ್ತಾಯಿದ್ದೀನಿ ನೆಕ್ಸ್ಟು ಸೊಂಟದ ಸುತ್ತಾಳುತ್ತೆ ಎಷ್ಟು ತೊಗೋಬೇಕು ಅಂತ ಕನ್ಫ್ಯೂಸ್ ಇರುತ್ತಲ್ವ ಈಗ ನಾಲ್ಕು ಲೇಯರ್ ಫೋಲ್ಡ್ ಇದೆ ಅದನ್ನು ಯಾವ ರೀತಿ ಮೆಸರ್ಮೆಂಟ್ ಮಾಡ್ಕೊತೀನಿ ನೋಡಿ ಅವ್ರಿಗೆ ಹನ್ನೊಂದು ಇಂಚ್ ರೆಡಿ ಬೇಕು ಸ್ಟಿಚ್ ಮಾಡೋದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆ ಈಗ ನೋಡಿ ಎಲಾಸ್ಟಿಕ್ ಇದೆ ಅಲ್ವಾ ಸಿಂಪಲಾಗಿ ಹೇಳೋದಾದ್ರೆ ಎಲಾಸ್ಟಿಕ್ ಇದೆ ನೋಡಿ ಇಷ್ಟು ಸೆಟ್ ಮಾಡಿ ಮೆಸರ್ಮೆಂಟ್ ಮಾಡ್ಕೊಂಬಿಡಿ ನಿಮಗೆ ಈಸಿ ಹೇಗೆ ಗೊತ್ತಾಗುತ್ತೆ ಇದು ನೋಡಿ ನಾಲ್ಕು ಲೇಯರ್ ಇದೆ ನೋಡಿ ಹಾಗಾಗಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ ಮಾಡೋದಕ್ಕೆ ಬಿಟ್ಕೊಂಬಿಡಿ ಆಮೇಲೆ ಮೇಲಿಂದ ಕೆಳಗೆ ಎಷ್ಟು ತೊಗೋಬೇಕು ಅನ್ನೋದು ಹೇಳ್ತೀನಿ ಇದು ಬಂದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಹದಿಮೂರು ಇಂಚು ತೊಗೋಬೇಕಾಗತ್ತೆ ಹೆವಿ ಸೈಜ್ ಇರ್ತಾರಲ್ಲ ಏನು ಮಾಡಬೇಕು ಹದಿನೈದು ಇಂಚು ತೊಗೋಬೇಕಾಗತ್ತೆ ಹದಿನೈದು ಹದಿನಾರು ಅವ್ರು ಹೇಗಿರ್ತಾರೋ ನೋಡ್ಕೊಂಡು ತೊಗೋಬೇಕು ಇಲ್ಲಿ ನಾನು ಹದಿಮೂರು ಇಂಚು ತೊಗೊತಾ ಇದ್ದೀನಿ ನಾರ್ಮಲ್ ಪ್ಯಾಂಟಿಗೆ ಪಟ್ಟಿ ಬಂದ್ಬಿಡುತ್ತೆ ನೋಡಿ ಆರಿಂಚು ಅದಕ್ಕೋಸ್ಕರ ಎಕ್ಸ್ಟ್ರಾ ಇಂಚು ಅಥವಾ ಏಳು ಇಂಚು ತಗೋಬೇಕು ನೆಕ್ಸ್ಟು ಇಲ್ಲಿ ಕೆಳಗಡೆ ಸುಮಾರು ಒಂದು ಎರಡೂವರೆ ಇಂಚು ಎಕ್ಸ್ಟ್ರಾ ಮುಂದಕ್ಕೆ ಹಾಕೋಬೇಕು ಈಗ ನೋಡಿ ಈ ರೀತಿ ಅಲ್ಲಿಂದ ಸ್ಟ್ರೈಟಾಗಿ ತಗೊಂಡು ನೆಕ್ಸ್ಟ್ ಒಂದು ಎರಡೂವರೆ ಇಂಚು ಮುಂದಕ್ಕೆ ಹಾಕ್ಕೋಬೇಕು ಎರಡು ಇಂಚು ಸಾಕು ಹಾಫ್ ಇಂಚ್ ಮಾರ್ಜಿನ್ಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಇವಾಗ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿಂದ ಈಗ ನಾವು ಕಾಲು ಸುತ್ತಳತೆ ಇನ್ನು ಮಾರ್ಕ್ ಮಾಡಿದ್ದೀವಿ ಅಲ್ವಾ ಅಲ್ಲಿಗೆ ಕನೆಕ್ಟ್ ಮಾಡಬೇಕಿದ್ದನ್ನು ಈ ರೀತಿ ತಗೊಂಡು ಇದು ಔಟರ್ ಲೈನ್ ನೆಕ್ಸ್ಟು ಸ್ಟಿಚ್ ಮಾಡೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಒಂದು ಒಂದು ಇಂಚು ಅರ್ಧ ಇಂಚು ಎಷ್ಟು ಬೇಕಾದರೂ ಬಿಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಗಿಂತ ಈ ರೀತಿ ಪ್ಯಾಂಟ್ಗಳನ್ನು ಸ್ಟಿಚ್ ಮಾಡ್ಕೋಬೋದು ನೋಡಿ ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಈ ಪ್ಯಾಂಟ್ಗಳನ್ನು ಸ್ಟಿಚ್ ಮಾಡಿ ಕೊಡೋದರಿಂದ ಅಲ್ಲಿ ಫ್ರೀ ಆಗಿರ್ಬೇಕು ಈಗೇನು ತೋರಿಸ್ತಾ ಇದ್ದೀನಿ ಅಲ್ವಾ ಅಲ್ಲಿ ಫ್ರೀ ಆಗಿರಬೇಕು ಈಗ ಕಟಿಂಗ್ ಮಾಡಿಬಿಡೋಣ ಔಟರ್ ಲೈನ್ ಮಾರ್ಕ್ ಮಾಡಿದ್ದೀವಿ ಅಲ್ವಾ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಕಾಲು ಇನ್ನೂ ಜಾಸ್ತಿ ಟೈಟ್ ಬೇಕು ಅಂದರೆ ಇನ್ನೊಂದು ಸ್ಟಿಚ್ ಕೂಡ ಹಾಕೋಬೋದು ಇಲ್ಲಿ ನಾನು ಫಾರ್ಮುಲಾ ಪ್ರಕಾರ ಹೇಗೆ ನನಗೆ ಹೇಳಿಕೊಟ್ಟಿದ್ರು ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ ನಿಮಗೂ ಕೂಡ ಹಾಗೆ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿ ಇದು ಬಂದು ಎರಡು ಮೀಟ್ರ್ ಇದೆ ಫ್ಯಾಬ್ರಿಕ್ಕು ಇಷ್ಟು ಐಡಿಯಾ ಗೊತ್ತಾದರೆ ಸಾಕು ನೀವು ಆರಾಮಾಗಿ ಕಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಬೋದು ಅಂತ ವೀಡಿಯೋವನ್ನು ಸೇರ್ ಮಾಡಿದ್ದೀನಿ ಯಾವ ಸೈಜ್ದು ಬೇಕಾದರೂ ಎಷ್ಟು ಬೇಕಾದರೂ ಇಟ್ಕೊಳ್ಳಿ ಇಷ್ಟೇ ಐಡಿಯಾ ಯಾವುದು ಅಗ್ಲ ಬೇಕನ್ಸುತ್ತೋ ಉದ್ದ ಬೇಕನ್ಸುತ್ತೋ ಅದೆಲ್ಲ ನೀವು ಸರಿ ಮಾಡ್ಕೋಬೋದು ನಾನಂತೂ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದು ಕೆಲವೊಂದನ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಸ್ಟಿಚ್ ಮಾಡಿಲ್ಲ ಯಾವುದ್ಯಾವುದು ಬರುತ್ತೋ ಒಟ್ಟಿನಲ್ಲಿ ಬರಲ್ಲ ಅಂತ ಹೇಳಿ ಕಳಿಸಲ್ಲ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಸ್ಟಿಚ್ ಮಾಡ್ಬೋದಾ ಮಾಡೋಕ್ಕೆ ಬರುತ್ತಾ ಮಾಡೋಕ್ಕಾಗಲ್ವಾ ಅಂತ ಗೊತ್ತಾಗುತ್ತಲ್ವ ಅವಾಗ ಹೇಳಿಬಿಡ್ತೀನಿ ಕಸ್ಟಮರ್ಗೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲ ನಾನು ಎಕ್ಸ್ಟ್ರಾ ಪೀಸನ್ನು ಆ್ಯಡ್ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನೀವು ಆರಾಮಾಗಿ ಕೊಟ್ಕೋಬೋದು ಎಲಾಸ್ಟಿಕ್ ಗಿಂತ ಸ್ವಲ್ಪ ಹೆಚ್ಚಿಗೆ ಇರಬೇಕು ಫ್ರೀಯಾಗಿರಬೇಕು ಈ ರೀತಿ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇಲ್ದಿರೋ ಕಾರಣ ನಾನು ಪೀಸನ್ನು ಆ್ಯಡ್ ಮಾಡ್ತೀನಿ ಕೆಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸಾಕು ಕ್ಯಾನ್ವಾಸ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಅದು ಬಂದು ಟೈಟ್ ಫಿಟ್ಟಿಂಗು ಅವಶ್ಯಕತೆ ಇಲ್ಲ ಕ್ಯಾನ್ವಸ್ ನೆಕ್ಸ್ಟ್ ಈಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಪಟ್ಟಿ ತೊಗೊಂಡಿದ್ದೆ ಒಂದೂವರೆ ಇಂಚು ಪಟ್ಟಿ ತೊಗೊಂಡಿದ್ದೆ ಎಕ್ಸ್ಟ್ರಾ ಈಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಒಂದು ಟಿಪ್ಸ್ ನೋಡಿ ನಾರ್ಮಲಾಗಿ ಏನು ಮಾಡ್ತೀವಿ ನಾವು ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ಇನ್ನೊಂದು ಸ್ಟಿಚ್ ಮಾಡ್ತೀವಲ್ವಾ ಈಗ ಡೈರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಅವಾಯ್ಡ್ ಮಾಡಿ ಸ್ಟಿಚ್ ಮಾಡುವಂಥ ಒಂದು ಟಿಪ್ಸ್ ಡೈರೆಕ್ಟಾಗಿ ಈ ರೀತಿ ನೋಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು ಅವಾಗ ಬೇಗನೆ ಸ್ಟಿಚ್ ಮಾಡ್ಬೋದು ಈ ರೀತಿ ನೀಟಾಗಿ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾತ್ರ ಸ್ವಲ್ಪ ಗಟ್ಟಿಯಾಗಿರಬೇಕು ಯಾಕಂದರೆ ಒಂದು ಸ್ಟಿಚ್ ಅವಾಯ್ಡ್ ಮಾಡಿ ಒಂದೇ ಸ್ಟಿಚ್ಚಲ್ಲಿ ಕವರ್ ಮಾಡ್ತಾ ಇರೋದ್ರಿಂದ ತುಂಬ ಚಿಕ್ಕದಾಗಿರಬೇಕು ಸ್ಟಿಚ್ಚು ಇದಾದ ನಂತರ ಎಲ್ಲ ಸೆಟ್ ಮಾಡಿ ಸ್ಟಿಚ್ ಮಾಡಬೇಕು ಈಗ ಫಸ್ಟ್ ಸ್ಟಿಚ್ ಆಯಿತು ಸೆಕೆಂಡ್ ಸ್ಟಿಚ್ಚಿಗೆ ನೋಡಿ ಎಲ್ಲ ಸೆಟ್ ಮಾಡ್ತಿದ್ದೀನಿ ಈ ರೀತಿ ಬಂದಿದೆ ಫಿನಿಶಿಂಗ್ ಇವಾಗ ಎಲ್ಲ ಸ್ಟಿಕ್ಕನ್ನು ಲಾಕ್ ಮಾಡ್ಕೋಬೇಕು ಮೊದಲಿಗೆ ಈ ರೀತಿ ಎಕ್ಸ್ಟ್ರಾ ಬರಬೇಕದು ಈ ಕಡೆ ಹೆಜ್ಜಿಗೆ ಸ್ಟಿಚ್ ಹಾಕಬೇಕು ಎಲಾಸ್ಟಿಕ್ ಪಕ್ಕದಲ್ಲೇ ಸ್ಟಿಚ್ ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಎಲಾಸ್ಟಿಕ್ಕನ್ನು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಮಾಡ್ಕೋಬೇಕು ಒಂದು ಸ್ಟಿಚ್ಚು ಸ್ಟ್ರೈಟ್ ಹಾಕ್ಬಿಡ್ಬೇಕು ಆಮೇಲೆ ನಾರ್ಮಲಾಗಿ ಎಲಾಸ್ಟಿಕ್ ಪಕ್ಕದಲ್ಲೇ ಹಾಕ್ಕೊಂಡು ಹೋಗ್ಬೇಕು ಈ ಥರ ಲಾಕ್ ಮಾಡಬೇಕು ಇಲ್ಲಿ ನೋಡಿ ಮಿಷಿನ್ ಮೇಲೆ ಕಲೆ ಕಲೆ ಇದೆ ಅಲ್ವಾ ಇದೇನು ಅಂದ್ಕೊಂಡ್ರೆ ಗಮ್ಮು ಇದು ಒಂದು ಕಾಲರ್ ನೆಕ್ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು ಅದು ಬಂದು ನೆಟ್ಟೆಡ್ ಫ್ಯಾಬ್ರಿಕ್ ಎರಡು ಲೇರ್ ನಾನು ಲೈನಿಂಗ್ ಕೊಡಬೇಕಿತ್ತಲ್ವ ಹಾಗಾಗಿ ಕ್ಯಾನ್ವಾಸ್ಗೆ ಗಮ್ಮ ಹಾಕ್ಬಿಟ್ಟು ಅಂಟಿಸಿದೆ ಅದು ಇದ್ರ ಮೇಲೆ ಸೆಟ್ ಮಾಡಿದೆ ಸ್ವಲ್ಪ ಸೆಟ್ ಆಗೋವರೆಗೂ ಬಿಡಲಿ ಇರಲಿ ಆಗೋವರೆಗೂ ಇರಲಿ ಅಂತ ಅಲ್ಲಿಟ್ಟರೆ ಮಿಷಿನ್ಗೂ ಕೂಡ ಅಂಟ್ಕೊಂಡ್ಬಿಟ್ಟಿದೆ ಆ ಕಲ್ಲರು ಎಲ್ಲ ಸೇರಿ ಎಲ್ಲ ಸ್ಟಿಕ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ವೀಡಿಯೋ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡೋದಂತೂ ಮರೆಯಲೇಬೇಡಿ ಇದು ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ನಾರ್ಮಲ್ ಪ್ಯಾಂಟಿಗಿಂತ ಈ ರೀತಿ ಪ್ಯಾಂಟ್ಗಳನ್ನು ಸ್ಟಿಚ್ ಮಾಡೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ ಕೆಳಗಡೆ ಕೂಡ ಸ್ಟಿಚ್ ಮಾಡಿದ್ದೀನಿ ನೋಡಿ ಆ ರೀತಿ ಕ್ಯಾನ್ವಾಸ್ ಹಾಕಿಲ್ಲ ಫೈನಲಿ ಫುಲ್ ಸ್ಟಿಚ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಫಿನಿಶಿಂಗ್ ಬಂದಿದೆ ಎಲ್ಲ ಸ್ಟಿಕ್ಕನ್ನು ಈ ರೀತಿ ಲಾಪ್ ಮಾಡಿದ್ದೀನಿ ಲೂಸ್ ಆದರೆ ಟೈಟ್ ಆದರೆ ಅಲ್ಲಿ ಸ್ಟಿಚ್ ಬಿಚ್ಚಿಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ ಅಥವಾ ಎಲಾಸ್ಟಿಕ್ಕನ್ನು ಕಟ್ ಮಾಡಿ ತೆಗಿಬೇಕಾ ಆ ರೀತಿ ಆಪ್ಷನ್ ಇರುತ್ತೆ ಆ ರೀತಿ ಲಾಪ್ ಮಾಡಬೇಕು ಓರ್ಲಾಕ್ ಮಾಡ್ತೀನಿ ನಾನು ಇನ್ನು ಓರ್ಲಾಕ್ ಮಾಡಿಲ್ಲ ಫಿನಿಷಿಂಗ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಕ್ಯೂರಿಯಾಸಿಟಿ ಇದೇ ಇರುತ್ತೆ ನೋಡಿ ನೋಡೋದಕ್ಕೆ ಹಾಗಾಗಿ ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ ಆದಷ್ಟು ವೀಡಿಯೋವನ್ನು ಕಂಪ್ಲೀಟಾಗಿ ಕ್ಲಿಪ್ಪಿಂಗನ್ನು ತೊಗೊಂಡಿರುವಂಥದ್ದು ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂದರೆ ನಾನು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಯಾಕಂದರೆ ಎಲ್ಲ ಸ್ಟಿಕ್ಕು ತರಬೇಕಲ್ವಾ ಹಾಗಾಗಿ ನೆಕ್ಸ್ಟು ಮನೆಗೆ ಬಂದೆ ಇವಾಗ ಮಧ್ಯಾಹ್ನ ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನದ ಅಡುಗೆ ಬಂದು ಪಲಾವ್ ಮಾಡ್ತಾಯಿದ್ದೀನಿ ತರಕಾರಿ ಏನು ಜಾಸ್ತಿ ಹಾಕಿಲ್ಲ ಜಸ್ಟ್ ಬೀನ್ಸ್ ಮಾತ್ರ ಹಾಕಿರುವಂಥದ್ದು ಬೀನ್ಸ್ ಹಾಕ್ಬಿಟ್ಟು ಪಲಾವ್ ಮಸಾಲ ನಾರ್ಮಲಾಗಿ ಏನು ಗೆ ಮಸಾಲ ಮಾಡ್ತೀವಲ್ವ ಆ ರೀತಿ ಮಾಡಿ ರೈಸ್ ಮಾಡಿರುವಂಥದ್ದು ಮಧ್ಯಾಹ್ನದವರೆಗೂ ಒಂದು ಏಟ್ ಪೀಸ್ ಪೆಟಿಕೋಟ್ ಮತ್ತು ಆ ಪ್ಯಾಂಟನ್ನು ಸ್ಟಿಚ್ ಮಾಡಿದೆ ಏಟ್ ಪೀಸ್ ಪೆಟಿಕೋಟ್ ನೆಕ್ಸ್ಟ್ ನಿಮಗೆ ಸಿಗುತ್ತೆ ಅದಾದ ನಂತರ ಇದೆಲ್ಲ ಬ್ಲೌಸ್ಗಳನ್ನು ಬ್ಲೌಸ್ಗಳಿಗೆ ಲೈನಿಂಗ್ ಮ್ಯಾಚಿಂಗ್ ಲೈನಿಂಗ್ ಎಲ್ಲ ತಂದಿದೆ ಮಧ್ಯಾಹ್ನ ಊಟಕ್ಕೆ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀನಿ ಇದನ್ನೆಲ್ಲ ಇದೆಲ್ಲ ಕಲರ್ ರೇರು ನನ್ನ ಕಡೆ ಇರೋಲ್ಲ ರೇರ್ ಕಲರ್ ಇರಲ್ಲ ರನ್ನಿಂಗ್ ಕಲರ್ ಇರುತ್ತೆ ಇದಾದ ನಂತರ ಊಟ ಮಾಡ್ಕೊಂಡು ಇವಾಗ ನಾನು ಟೈಲರಿಂಗ್ ಶಾಪ್ಗೆ ಹೋದೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಈ ಬ್ಲೌಸು ಇವಾಗ ಸ್ಟಿಚ್ ಮಾಡಬೇಕು ಆಮೇಲೆ ಈ ಸೆಟ್ ಕೂಡ ರೆಡಿ ಮಾಡಬೇಕು ಕಟಿಂಗ್ ಮಾಡಿದ್ದೀನಿ ಇದನ್ನು ತೋರಿಸಿಲ್ಲ ನಿಮಗೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಈಗ ಆಲ್ರೆಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ ಇದು ನೋಡಿ ಈ ಒಂದು ಸೆಟ್ ರೆಡಿ ಆಗಿದೆ ಬ್ಲೌಸ್ ರೆಡಿಯಾಗಿದೆ ಸೀರೆಗೆ ಜಿಗ್ಜಾಕು ಪಾಲ್ ಕೂಡ ಆಗಿದೆ ಬ್ಲೌಸ್ ಇದು ಸಿಂಪಲ್ಲಾಗಿ ಒಂದು ಲೀಪ್ ಸೇಪ್ ಡಿಸೈನ್ ಹೇಳಿದರು ಟೈಮಿಂಗ್ ಮಾಡಬೇಕು ನೀವು ಫಿನಿಷಿಂಗ್ ಕೊಡಬೇಕು ಇದು ಸ್ಟಿಚಿಂಗ್ ಆಯಿತು ಇವಾಗ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದಾಗಿ ನೋಡೋರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಇಲ್ರೂ ಒಂದು ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದಂತೂ ಮರೆಯಲೇಬೇಡಿ ನೀವು ಕೂಡ ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇನ್ನೂ ಜಾಸ್ತಿ ವೀಡಿಯೋ ನೋಡಬೇಕಂದ್ರೆ ಈಗೇನು ನೋಡ್ತಾ ಇದ್ದಾರೆ ಈ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೀಡಿಯೋನ ನೋಡಿ ನಮಸ್ಕಾರ